ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದೊಂದು ನೈಜ ಘಟನೆಯಾಗಿದ್ದು ತುಂಬಾ ಅಪರೂಪವಾದ ವಿಷಯ ಎಂದು ಹೇಳಬಹುದು. ವಿಡಿಯೋ ನೋಡಿದ ಬಳಿಕ ನಿಮ್ಮ ತಲೆಯು ಬಿಸಿಯಾಗುವುದಂತೂ ಖಂಡಿತ. ಇದು ಪುನರ್ಜನ್ಮವ ಅಥವಾ ಪರಕಾಯ ಪ್ರವೇಶವ ಎಂಬುದನ್ನು ನೀವೇ ನಿರ್ಧಾರ ಮಾಡಿ. ಮತ್ತೇಕೆ ತಡ, ವಿಡಿಯೋ ನೋಡೋಣ ಬನ್ನಿ. ಸ್ನೇಹಿತರೆ, 1983 ಒಂದು ರಾತ್ರಿ ಆಗ್ರಾದಲ್ಲಿರುವ ಸುರೇಶ್ ವರ್ಮಾ ತನ್ನ ಬೈಕ್ ಮೇಲೆ ತನ್ನ ಮನೆಗೆ ಹೋಗುತ್ತಿದ್ದನು. ಮನೆಯ ಮುಂದೆ ಬಂದವನೇ ಬೈಕ್ ಹಾರ್ನ್ ಮಾಡಿದನು. 2-3 ಹಾರ್ನ್ ಮಾಡಿದ ಬಳಿಕವೂ ಕೂಡ ಬಂಗಲೆಯಿಂದ ಯಾರೂ ಹೊರಬರಲಿಲ್ಲ. ಇನ್ನು ತಾನು ಬೈಕ್ ಇಳಿದು ಗೇಟ್ ತೆಗೆಯಲು ಸಿದ್ಧವಾದನು. ಅದೇ ಸಮಯದಲ್ಲಿ 2 ಮುಸುಕುದಾರಿಗಳು ಬಂದೂಕುಗಳನ್ನು ಹಿಡಿದುಕೊಂಡು ಸುರೇಶ್ ವರ್ಮಾ ಬಳಿ ಬರುತ್ತಾರೆ. ಅವರಲ್ಲಿ ಒಬ್ಬನು ಸುರೇಶ್ ವರ್ಮಾನನ್ನು ಗನ್ನಿಂದ ಶೂಟ್ ಮಾಡುತ್ತಾನೆ. ಆಗ ಸುರೇಶ್ ವರ್ಮಾ ಹಠಾತ್ತನೆ ಸಾವನ್ನಪ್ಪುತ್ತಾನೆ. ಆನಂತರವೂ ಕೂಡ ಸುರೇಶ್ ವರ್ಮಾನ ಮೇಲೆ ಯಾರು ದಾಳಿ ಮಾಡಿದರೆಂದು ತಿಳಿಯಲಿಲ್ಲ. ಕೇಸ್ ದಾಖಲಾದರೂ ಯಾರೂ ಸಹ ಡೀಪ್ ಆಗಿ ವಿಚಾರಣೆ ನಡೆಸಲಿಲ್ಲ. ಆ ಕುಟುಂಬವು ಸುರೇಶ್ ವರ್ಮಾ ಮರಣವನ್ನು ಮರೆಯಲಾರದೆ ಹೋಗುತ್ತದೆ. ಈ ಘಟನೆ ನಡೆದ 5 ಬಳಿಕ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತದೆ. ಒಬ್ಬ 4 ಬಾಲಕ ತನ್ನನ್ನು ತಾನು ಸುರೇಶ್ ವರ್ಮಾ ಎಂದು ಹೇಳುವುದಕ್ಕೆ ಶುರು ಮಾಡಿದ್ದನು. 1983 ಡಿಸೆಂಬರ್ 10 ಉತ್ತರ ಪ್ರದೇಶದಲ್ಲಿ ಒಂದು ಬಡ ಕುಟುಂಬದಲ್ಲಿ ಒಂದು ಗಂಡು ಮಗು ಜನಿಸುತ್ತಾನೆ. ಆತನಿಗೆ ತೋರಣ್ ಸಿಂಗ್ ಎಂದು ಹೆಸರಿಟ್ಟರು. ಆದರೆ ಎಲ್ಲರೂ ಆತನನ್ನು ಪ್ರೀತಿಯಿಂದ ಟಿ2 ಎಂದು ಕರೆಯುತ್ತಿದ್ದರು. ಆಗ್ರಾನಿಂದ 13 ದೂರದಲ್ಲಿರುವ ಬಾಡ್ ಎಂಬ ಗ್ರಾಮದಲ್ಲಿ ಆತನ ಕುಟುಂಬವು ವಾಸಿಸುತ್ತಿತ್ತು. 6 ಮಕ್ಕಳಲ್ಲಿ ಟಿ2 ಎಲ್ಲರಿಗಿಂತಲೂ ಚಿಕ್ಕವನು. ಎಲ್ಲರೂ ಆತನನ್ನು ಪ್ರೀತಿಯಿಂದ ಮುದ್ದಾಡುತ್ತಿದ್ದರು. ಅವನಿಗೆ 2 ತುಂಬುತ್ತಿದ್ದ ಹಾಗೆಯೇ ವಿಚಿತ್ರವಾಗಿ ವರ್ತಿಸುತ್ತಿದ್ದನು. ನನ್ನ ಹೆಸರು ಟಿ2 ಅಲ್ಲವೆಂದು, ಸುರೇಶ್ ವರ್ಮಾ ಎಂದು, ಮತ್ತು ನನಗೆ ಮಗುವಾಗಿದೆ, ನನಗೆ ಹೆಂಡತಿಯೂ ಇದ್ದಾಳೆ ಎಂದು ಹೇಳುತ್ತಿದ್ದನು. ಮೇಲಾಗಿ ಆಗ ಆತನಿಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಬಡತನದಲ್ಲಿದ್ದರೆ ಅವರ ಮೇಲೆ ಸಿಟ್ಟಾಗುತ್ತಿದ್ದನು. ನನ್ನ ಬಳಿ ಬೇಕಾದಷ್ಟು ಹಣವಿದೆ ಎಂದು ಹೇಳುತ್ತಿದ್ದನು. ಟಿ2 ಆ ರೀತಿಯಾಗಿ ಏಕೆ ಮಾತಾಡುತ್ತಿದ್ದಾನೆಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಟಿ2 ತಮಾಷೆಗೋಸ್ಕರ ಆ ರೀತಿ ಮಾತಾಡುತ್ತಿರಬಹುದು ಎಂದು ಅವನಿಗೆ ಏನೂ ಗೊತ್ತಾಗಲ್ಲ. ಸುಮ್ಮನೆ ಏನೋ ಮಾತಾಡುತ್ತಾನೆಂದು ಅವರ ಕುಟುಂಬಸ್ಥರು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಟಿ2 ಬೆಳೆಯುತ್ತಿದ್ದ ಹಾಗೆ ಅವನ ಪ್ರವರ್ತನೆಗಳು ಮತ್ತಷ್ಟು ವಿಚಿತ್ರವಾಗಿ ಬದಲಾದವು. 4 ತುಂಬುತ್ತಿದ್ದ ಹಾಗೆ ಪ್ರತಿದಿನವೂ ನಾನು ಆಗ್ರಾಗೆ ಹೋಗಬೇಕು ಎಂದು ಹಠ ಹಿಡಿಯುತ್ತಿದ್ದನು. ಒಂದು ದಿನ ಕೆಲಸದ ನಿಮಿತ್ತ ಟಿ2ವಿನ ತಂದೆ ಆಗ್ರಾಗೆ ಹೋಗಿದ್ದರು. ಈ ವಿಷಯ ತಿಳಿದ ಟಿ2 ತನ್ನ ತಂದೆಯ ಮೇಲೆ ಕೋಪಿಸಿಕೊಂಡು ಚೀರಾಡುತ್ತಾನೆ. ಆಗ ಟಿ2ವಿನ ಅಣ್ಣ ಸಮಾಧಾನ ಮಾಡುತ್ತಾನೆ, ಏಕೆ ಇಷ್ಟೊಂದು ಕೋಪ ಎಂದು ಕೇಳುತ್ತಾನೆ. ಆಗ ಟಿ2, ಆಗ್ರಾದಲ್ಲಿ ನನಗೆ ದೊಡ್ಡ ಬಂಗಲೆ ಇದೆ, ಅಲ್ಲಿ ನನ್ನ ಕುಟುಂಬವಿದೆ, ನಾನು ಅವರನ್ನು ಭೇಟಿಯಾಗಬೇಕೆಂದು, ಆದರೆ ಯಾರೂ ಕೂಡ ನನ್ನನ್ನು ಆಗ್ರಾಗೆ ಕರೆದುಕೊಂಡು ಹೋಗುತ್ತಿಲ್ಲ ಎಂದು ಹೇಳುತ್ತಾನೆ. ಹಾಗೆಯೇ ಆಗ್ರಾದಲ್ಲಿ ನನಗೆ ಒಂದು ರೇಡಿಯೋ ಅಂಗಡಿ ಇದೆ ಎಂದು ತಿಳಿಸುತ್ತಾನೆ. ಈ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಟಿ2 ಅಣ್ಣ ಆಗ್ರಾಗೆ ಹೋಗುತ್ತಾನೆ. ಟಿ2 ಹೇಳಿದ ಆಗ್ರಾದ ಒಂದು ರೋಡಲ್ಲಿ ಆತನಿಗೆ ಸುರೇಶ್ ರೇಡಿಯೋ ಶಾಪ್ ಎಂಬ ಒಂದು ಅಂಗಡಿ ಕಾಣಿಸುತ್ತದೆ. ಇದನ್ನು ನೋಡಿದ ಟಿ2 ಅಣ್ಣನಿಗೆ ಶಾಕ್ ಆಗುತ್ತದೆ. ಶಾಪ್ ಒಳಕ್ಕೆ ಹೋಗಿ ನೋಡಿದರೆ ಒಬ್ಬ ವಿಧವೆ ಮಹಿಳೆ ಕಾಣಿಸುತ್ತಾಳೆ. ಆಕೆಯ ಹೆಸರು ಉಮಾ ವರ್ಮಾ ಎಂದು ತಿಳಿಯುತ್ತದೆ. ಆಕೆಯ ಗಂಡನ ಹೆಸರು ಸುರೇಶ್ ವರ್ಮಾ. ಸರಿಸುಮಾರು 5 ಹಿಂದೆ ಸುರೇಶ್ ವರ್ಮಾ ಸತ್ತು ಹೋಗಿರುತ್ತಾನೆ. ತಕ್ಷಣವೇ ಟಿ2 ಅಣ್ಣ ಉಮಾ ವರ್ಮಾಳಿಗೆ ತನ್ನ ತಮ್ಮನ ವಿಚಿತ್ರ ವರ್ತನೆಗಳ ಬಗ್ಗೆ ಮತ್ತು ಆತನು ಹೇಳುತ್ತಿದ್ದ ಮಾತುಗಳ ಬಗ್ಗೆ ತಿಳಿಸುತ್ತಾನೆ. ಇದನ್ನೆಲ್ಲ ಕೇಳಿದ ಉಮಾ ವರ್ಮಾ ತನ್ನ ಗಂಡನೇ ಮತ್ತೆ ಜನಿಸಿರಬಹುದಾ ಎಂದು ಅನುಮಾನಿಸುತ್ತಾಳೆ. ಮಾರನೇ ದಿನ ಬೆಳಿಗ್ಗೆಯೇ ಟಿ2ವಿನ ಗ್ರಾಮಕ್ಕೆ ಹೊರಡುತ್ತಾಳೆ ಉಮಾ ವರ್ಮಾ. ತನ್ನ ಕಾರಿನಲ್ಲಿ ಟಿ2 ಮನೆಯ ಹತ್ತಿರ ಹೋಗುತ್ತಿದ್ದ ಹಾಗೆಯೇ ಟಿ2 ಓಡಿ ಬರುತ್ತಾನೆ. ಬಂದವನೇ, ನನ್ನ ಪೀಟಾ ಕಾರ್ ಎಲ್ಲಿದೆ ಎಂದು ಕೂಗಾಡುತ್ತಾನೆ. ಉಮಾ ವರ್ಮಾಳಿಗೆ ಎಲ್ಲವೂ ಆಶ್ಚರ್ಯವೆನಿಸುತ್ತದೆ. ಟಿ2 ತಂದೆ ತಾಯಿಯರನ್ನು ಭೇಟಿಯಾಗುತ್ತಾಳೆ. ಟಿ2ವಿನ ಬಗ್ಗೆ ವಿಚಾರಿಸುತ್ತಾಳೆ. ಅವರು ಇಲ್ಲಿಯವರೆಗೂ ಟಿ2 ಮಾತಾಡುತ್ತಿದ್ದ ಮಾತುಗಳನ್ನು ಸುಳ್ಳು ಎಂದು ನೆಗ್ಲೆಕ್ಟ್ ಮಾಡುತ್ತಿದ್ದರು. ಆದರೆ ಈಗ ಅವುಗಳೆಲ್ಲವೂ ನಿಜವೆಂದು ಅರ್ಥವಾಗುತ್ತಿದೆ. ಈ ವಿಷಯ ಆ ಗ್ರಾಮದಲ್ಲೇ ಅಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಚರ್ಚನೀಯ ಅಂಶವಾಗಿ ಬದಲಾಯಿತು. ಯೂನಿವರ್ಸಿಟಿ ಆಫ್ ಡೆಲ್ಲಿಯಲ್ಲಿ ಈ ವಿಷಯದ ಕುರಿತು ಆಂಟೋನಿಯ ಮಿಲ್ಸ್ ಎಂಬ ರಿಸರ್ಚರ್ ಪರಿಶೋಧನೆ ಮಾಡುತ್ತಾರೆ. ಆಕೆ ಒಬ್ಬ ಪ್ರಸಿದ್ಧ ಪ್ರೊಫೆಸರ್. 1920 ಶಾಂತಿದೇವಿ ಪುನರ್ಜನ್ಮದ ಮೇಲೆ ರಿಸರ್ಚ್ ಮಾಡಿದ್ದರು. ಈಗ ಸ್ಟೀವನ್ ಸಲಹೆಯ ಮೇರೆಗೆ ಆಂಟೋನಿಯ ಟಿ2 ಕೇಸ್ ಪರಿಶೋಧನೆಗೆ ಒಪ್ಪಿಕೊಳ್ಳುತ್ತಾರೆ. ಆಕೆಯ ಜೊತೆ ಟಿ2 ಆಗ್ರಾಗೆ ಬರುತ್ತಿದ್ದ ಹಾಗೆಯೇ ತನ್ನ ಗತ ಜನ್ಮದ ಮತ್ತಷ್ಟು ವಿಷಯಗಳು ನೆನಪಿಗೆ ಬರುವುದಕ್ಕೆ ಶುರುವಾದವು. ತನ್ನ ಮನೆಯ ಅಡ್ರೆಸ್, ಶಾಪ್ ಅಡ್ರೆಸ್ ಕರೆಕ್ಟ್ ಆಗಿ ಹೇಳಿದ್ದಲ್ಲದೆ ಮನೆಯ ಮುಂದಿರುವ ಮರದ ಬುಡದಲ್ಲಿ ಬಂಗಾರದ ನಾಣ್ಯಗಳನ್ನು ಮುಚ್ಚಿಟ್ಟಿರುವುದಾಗಿ ಹೇಳುತ್ತಾನೆ. ಅದೇ ಪ್ರಕಾರವಾಗಿ ಅಲ್ಲಿ ಹೋಗಿ ನೋಡಿದರೆ ಆ ಮರದ ಕೆಳಗೆ ಬಂಗಾರು ನಾಣ್ಯಗಳು ಸಿಕ್ಕಿದವು. ಇವೆಲ್ಲವನ್ನೂ ನೋಡಿದ ಬಳಿಕ ಸುರೇಶ್ ಕುಟುಂಬವು ಟಿ2 ತಮ್ಮ ಮಗನೆಂದು ನಂಬುತ್ತಾರೆ. ಪುನರ್ಜನ್ಮ ಇದೆ ಎಂದು ಒಪ್ಪಿಕೊಳ್ಳಲು ಇದು ಸರಿ ಹೋಗುತ್ತದೆಯೇ?
ಇದಕ್ಕೆ ಆಂಟೋನಿಯ ಈ ಪರಿಶೋಧನೆಯಲ್ಲಿ ಇನ್ನಷ್ಟು ಆಳವಾದ ಅಭ್ಯಾಸ ಮುಂದುವರಿಸಬೇಕೆಂದು ಹೇಳುತ್ತಾರೆ. ಸುರೇಶ್ ಕುಟುಂಬಸ್ಥರು ಹೇಳಿದ ಪ್ರಕಾರ ಸುಮಾರು ಅಂಶಗಳು ಟೀಟುವಿನ ಹೇಳಿಕೆಗಳೊಂದಿಗೆ ಮ್ಯಾಚ್ ಆಗುತ್ತಿವೆ. ಸುರೇಶ್ ತುಂಬಾ ಕೋಪಿಷ್ಟ. ಟೀಟುವಿನಲ್ಲಿಯೂ ಕೂಡ ಆ ಲಕ್ಷಣಗಳೆಲ್ಲವೂ ಜೆರಾಕ್ಸ್ ಆಗಿವೆ. ಆಗ್ರಾದಲ್ಲಿ ಒಂದು ದಿನ ಶಾಪಿಂಗ್ಗೆ ಹೋದಾಗ ಆಂಟೋನಿಯ ಬಳೆ ಕೊಂಡುಕೊಂಡು ಅದಕ್ಕೆ ಹಣ ನೀಡುತ್ತಾಳೆ. ಆದರೆ ಟೀಟು ತಕ್ಷಣ ಆ ಶಾಪ್ ಓನರ್ ಮೇಲೆ ಕೋಪೋದ್ರಿಕ್ತನಾಗುತ್ತಾನೆ. ಆಕೆ ನಮ್ಮ ಅತಿಥಿ, ಆಕೆಯ ಬಳಿ ಹಣ ತೆಗೆದುಕೊಳ್ಳಬಾರದೆಂದು ಬಯ್ಯುತ್ತಾನೆ. ಈ ವಿಷಯವನ್ನು ಆಂಟೋನಿಯ ತನ್ನ ರಿಸರ್ಚ್ ಪೇಪರ್ಸ್ ಮೇಲೆ ಪ್ರಸ್ತಾಪಿಸಿದ್ದಾರೆ. ಈ ಘಟನೆಗಳೆಲ್ಲವೂ ಪುನರ್ಜನ್ಮ ಸಿದ್ಧಾಂತವನ್ನು ಮತ್ತಷ್ಟು ಬಲಪಡಿಸುತ್ತಿವೆ. ಸುರೇಶ್ ವರ್ಮನ ಜೊತೆ ಸೇರಿ ವ್ಯಾಪಾರ ಮಾಡುತ್ತಿದ್ದವರೇ ಸುರೇಶ್ನನ್ನು ಹತ್ಯೆ ಮಾಡಿದರೆಂದು ಟೀಟು ಹೇಳುತ್ತಾನೆ. ಈ ಸುದ್ದಿ ಮೀಡಿಯಾಗಳಲ್ಲಿ ಸಂಚಲನ ಸೃಷ್ಟಿಸಿತ್ತು. ಇದರಿಂದ ಸುರೇಶ್ ವರ್ಮ ಮರ್ಡರ್ ಕೇಸನ್ನು ರೀಓಪನ್ ಮಾಡಲಾಯಿತು. ಮೊಟ್ಟ ಮೊದಲ ಬಾರಿಗೆ ಕೋರ್ಟಲ್ಲಿ ಒಬ್ಬ 4 ವರ್ಷದ ಬಾಲಕ ತನ್ನ ಪುನರ್ಜನ್ಮದಲ್ಲಿ ನಡೆದ ಕೊಲೆಯ ವಿಷಯದಲ್ಲಿ ಸಾಕ್ಷಿ ಹೇಳುವ ಅವಕಾಶ ಕಲ್ಪಿಸಿಕೊಟ್ಟಿತ್ತು. ಟೀಟು ಆಗ್ರಾ ಕೋರ್ಟಲ್ಲಿ ಸುರೇಶ್ ವರ್ಮನನ್ನು ಹತ್ಯೆ ಮಾಡಿದ ದಿನ ಏನು ನಡೆಯಿತು ಎಂಬುದನ್ನು ವಿವರವಾಗಿ ತಿಳಿಯಪಡಿಸಿದ್ದನು. ಸುರೇಶ್ ವರ್ಮನಿಗೆ ತಲೆಯ ಬಲಭಾಗಕ್ಕೆ ಬುಲೆಟ್ ತಗುಲಿದ್ದನ್ನು ಹೇಳುತ್ತಾನೆ. ಸುರೇಶ್ ವರ್ಮ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗಳು ಮತ್ತು ಟೀಟು ಹೇಳಿದ ವಿಷಯಗಳು ಎಲ್ಲವೂ ಸರಿಯಾಗಿದ್ದವು. ಆಂಟೋನಿಯ ತನ್ನ ರಿಸರ್ಚ್ ಪೇಪರ್ಸ್ಗಳನ್ನು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದರು. ಅದರಲ್ಲಿ ಟೀಟುವಿನ ದೇಹದ ಮೇಲಿರುವ ಹುಟ್ಟು ಮಚ್ಚೆಗಳು ಕೂಡ ಪ್ರಮುಖವಾಗಿದ್ದವು. ಟೀಟು ತಲೆಯ ಬಲಭಾಗದಲ್ಲಿ ಒಂದು ದುಂಡಗಿರುವ ಮಚ್ಚೆ ಇದೆ. ಅದು ಸುರೇಶ್ ತಲೆಗೆ ಗುಂಡೇಟು ಬಿದ್ದಂತಹ ಜಾಗ. ಟೀಟುವಿನ ಹುಟ್ಟು ಮಚ್ಚೆಗಳು ಸುರೇಶ್ ಹುಟ್ಟು ಮಚ್ಚೆಗಳೊಂದಿಗೆ ಮ್ಯಾಚ್ ಆಗುತ್ತಿವೆ. ಸುರೇಶ್ ಕುಟುಂಬವು ಕೂಡ ಎಲ್ಲವನ್ನೂ ಕೋರ್ಟಲ್ಲಿ ಹೇಳುತ್ತದೆ. ಡಾಕ್ಟರ್ ಆನ್ ಸ್ಟೀವನ್ಸನ್ ಪುನರ್ಜನ್ಮಕ್ಕೆ ಸಂಬಂಧಿಸಿದ ತನ್ನ ರಿಸರ್ಚ್ ಅಲ್ಲಿ ಹುಟ್ಟು ಮಚ್ಚೆಗಳಿಗೆ ಮತ್ತು ಪುನರ್ಜನ್ಮಕ್ಕೆ ಇರುವ ಸಂಬಂಧದ ಬಗ್ಗೆ ಪ್ರಸ್ತಾವನೆ ಸಲ್ಲಿಸುತ್ತಾರೆ. ಹುಟ್ಟು ಮಚ್ಚೆಗಳು ಗತಜನ್ಮಗಳ ಗಾಯಗಳೊಂದಿಗೆ ಸಂಬಂಧ ಹೊಂದಿರುತ್ತವೆ ಎಂದು ಹೇಳುತ್ತಾರೆ. ಟೀಟು ಹುಟ್ಟು ಮಚ್ಚೆಗಳು ಸುರೇಶ್ಗೆ ತಗುಲಿದ ಗಾಯಗಳೊಂದಿಗೆ ಮ್ಯಾಚ್ ಆಗುತ್ತಿವೆ. ನಮ್ಮ ಹಿಂದೂ ಧರ್ಮದಲ್ಲಿಯೂ ಕೂಡ ಹುಟ್ಟು ಮಚ್ಚೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಆಗ್ರಾ ಕೋರ್ಟ್ ಪುನರ್ಜನ್ಮ ನಿಜವೆಂದು ನಂಬುತ್ತದೆ. ಸುರೇಶ್ನನ್ನು ಹತ್ಯೆ ಮಾಡಿದವರು ಕೂಡ ತಪ್ಪನ್ನು ಒಪ್ಪಿಕೊಂಡಿದ್ದರು. ಅವರಿಗೆ ಶಿಕ್ಷೆಯೂ ಆಯಿತು. ಇದನ್ನು ತುಂಬಾ ಐತಿಹಾಸಿಕ ತೀರ್ಪು ಎಂದು ಹೇಳಬಹುದು. ಏಕೆಂದರೆ ಕಾನೂನುಗಳು ಅಷ್ಟು ಸುಲಭವಾಗಿ ಇಂತಹ ವಿಷಯಗಳನ್ನು ನಂಬುವುದಿಲ್ಲ. ಇದೆಲ್ಲವೂ ಸುಳ್ಳು ಎಂದು ಹೇಳುವ ಪ್ರಯತ್ನಗಳು ಕೂಡ ನಡೆದವು. ಅದಕ್ಕೆ ಟೀಟು ಹುಟ್ಟಿದ ದಿನಾಂಕವು ಪ್ರಮುಖ ಪಾತ್ರ ವಹಿಸುತ್ತದೆ. ಟೀಟು 1983 ಜನಿಸಿದನು. ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ಸುರೇಶ್ ವರ್ಮ ಹತ್ಯೆಯು 1983 August 20 ನಡೆದಿತ್ತು. ಆದರೆ ರೆಕಾರ್ಡ್ಗಳ ಪ್ರಕಾರ ನೋಡಿದರೆ ಪುನರ್ಜನ್ಮ ಸಿದ್ಧಾಂತ ತಪ್ಪು ಎಂದು ಬಯಲಾಗುತ್ತದೆ. ಸರಿಯಾಗಿ ಅದೇ ಸಮಯದಲ್ಲಿ ರೀಪ್ಲೇಸ್ಮೆಂಟ್ ರೀಇನ್ಕಾರ್ನೇಷನ್ ಥಿಯರಿ ಮುಂದೆ ಬಂದಿತ್ತು. ಸತ್ತು ಹೋಗಿರುವ ವ್ಯಕ್ತಿಯ ಆತ್ಮ ಆ ಹುಡುಗನ ಶರೀರಕ್ಕೆ ಪ್ರವೇಶ ಮಾಡಿದೆ ಎಂದು ಅವರ ನಂಬಿಕೆ. ಅದು ಕೂಡ ನಿಜವೆಂದುಕೊಂಡರೆ 1983 ಹುಟ್ಟಿದ ಟೀಟುವಿನ ವಿಷಯದಲ್ಲಿ ಇದು ಹೇಗೆ ಸಾಧ್ಯ? ಆದರೆ ರಿಸರ್ಚರ್ ಆದ ಜೇಮ್ಸ್ ಜಿ ಮ್ಯಾಟ್ಲಾಕ್ ರವರ ಅಭಿಪ್ರಾಯವೇನೆಂದರೆ ಇದೊಂದು ಅಪರೂಪವಾದ ಕೇಸ್ ಎಂದು, ಆ ಮಗು ಹುಟ್ಟಿದ ನಂತರ ಸುರೇಶ್ ಆತ್ಮ ಆ ಮಗುವಿನ ಆತ್ಮದೊಳಕ್ಕೆ ರೀಪ್ಲೇಸ್ ಆಗಿದೆ ಎಂದು ಹೇಳುತ್ತಾರೆ. ಸುರೇಶ್ ಆತ್ಮ ಟೀಟು ಆತ್ಮಕ್ಕೆ ಹೋದಾಗ ಈ ಹುಟ್ಟು ಮಚ್ಚೆಗಳು ಏರ್ಪಡಿರಬಹುದು ಎನ್ನುತ್ತಾರೆ. ಹಿಂದೂ ಧರ್ಮದಲ್ಲಿ ಇದನ್ನು ಪರಕಾಯ ಪ್ರವೇಶ ಎನ್ನುತ್ತಾರೆ. ಈ ಘಟನೆಯ ಬಳಿಕ ಜನರು ಕೂಡ ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಟೀಟು ತಂದೆ ತಾಯಿಯರು ಹಣಕ್ಕೋಸ್ಕರ ಮಗನಿಂದ ಈ ರೀತಿ ಹೇಳಿಸುತ್ತಿದ್ದಾರೆಂದು ಅಪವಾದಗಳನ್ನು ಹಾಕಿದರು. ಒಂದು ವೇಳೆ ಅದೇ ನಿಜವಾದರೆ ಆಗ್ರಾದ ಅವರ ಮನೆಯ ಮುಂದಿರುವ ಮರದ ಕೆಳಗೆ ಬಂಗಾರದ ನಾಣ್ಯಗಳನ್ನು ಮುಚ್ಚಿಟ್ಟ ಸಂಗತಿ ಟೀಟುವಿಗೆ ಹೇಗೆ ತಿಳಿಯುತ್ತದೆ? ಹಾಗೆಯೇ ಸುರೇಶ್ ವರ್ಮನನ್ನು ಖಚಿತವಾಗಿ ಕೊಂದವರ ಮಾಹಿತಿಯನ್ನು ಟೀಟು ಹೇಗೆ ಹೇಳಿರಬಹುದು ಎಂಬ ಸಂದೇಹಗಳು ಬಲವಾಗಿ ಮೂಡುತ್ತವೆ. ಯಾವುದೇನೇ ಆಗಲಿ, ಈ ಕೇಸ್ ಮಾತ್ರ ಒಂದು ಅಪರೂಪವಾದ ಮತ್ತು ಪ್ರತ್ಯೇಕ ಕೇಸು ಎಂದು ಹೇಳಬಹುದು. ಸ್ನೇಹಿತರೆ, ಈ ನೈಜ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.